ವರ್ಷ ಆಯ್ತು ಸರ್. ಫ್ರೀಡಂ ಟಿವಿ ವರದಿಗೆ ಸಿಕ್ತು ಬಿಗ್ ಇಂಪ್ಯಾಕ್ಟ್. ಕಸಬಾಚೋರ ಖಾತೆಗೆ ಸಂಬಳ, ಎಸ್. ಇದು ನಿಮ್ಮ ಫ್ರೀಡಂ ಟಿವಿ ಸುದ್ದಿ ಮಾಡಿ ಸದ್ದು ಮಾಡದೇ ಇರೋದಿಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ 40 ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 80 ಮಹಿಳೆಯರು ಸ್ವಚ್ಛ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರು ವರ್ಷದಿಂದ ಸಂಬಳದ ಮುಖವನ್ನೇ ನೋಡಿಲ್ಲ, ಅದನ್ನ ಫ್ರೀಡಂ ಟಿವಿ ಜೊತೆ ಹಂಚಿಕೊಂಡಿದ್ರು. ನಾವು ಕಸಬಾಚೋರ ಕಣ್ಣೀರ ಕಥೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿ ಬಿತ್ತರಿಸಿದ್ವಿ. ಆ ಸುದ್ದಿಗೆ ಇದೀಗ ಫಲಶ್ರುತಿ ಲಭಿಸಿದೆ. ಎಸ್, ಇದು ನಿಮ್ಮ ಫ್ರೀಡಂ ಟಿವಿಗೆ ಸಿಕ್ಕ ಬಿಗ್ ಇಂಪ್ಯಾಕ್ಟ್. ಇದೀಗ ಸುದ್ದಿ ಗಮನಿಸಿದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಸಂಬಳ ನೀಡೋದಕ್ಕೆ ಆದೇಶ ನೀಡಿದ್ದಾರೆ. ಇದು ಫ್ರೀಡಂ ಟಿವಿ ವರದಿಗೆ ಸಿಕ್ಕ ಬಿಗ್ ಇಂಪ್ಯಾಕ್ಟ್. ಎಸ್, ಸ್ವಚ್ಛ ವಾಹಿನಿಯಲ್ಲಿ ಕೆಲಸ ಮಾಡುವ ಮಹಿಳೆಯರು ಕಣ್ಣೀರು ಹಾಕುತ್ತಾ ನಮ್ಮ ಜೊತೆ ಅಳಲನ್ನ ತೋಡಿಕೊಂಡಿದ್ರು. ನಾವು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ, ನಮಗೆ ಸಂಬಳ ಕೂಡ ಆಗಿಲ್ಲ, ಅಲ್ಲದೆ ಸ್ವಚ್ಛತೆ ನಿರ್ವಹಣೆ ಮಾಡೋ ನಮ್ಮ ಕಡೆ ಪಂಚಾಯಿತಿ ತಿರುಗಿ ನೋಡ್ತಾ ಇಲ್ಲ ಎಂದು ದೂರನ್ನ ನೀಡಿದ್ರು. ಅದರಂತೆ ಫ್ರೀಡಂ ಟಿವಿ ಸವಿಸ್ತಾರವಾದ ವರದಿಯನ್ನ ಪ್ರಕಟಿಸಿತ್ತು. ಇದೀಗ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಅವರು ಆಯಾ ತಾಲೂಕಿನ ಅಧಿಕಾರಿಗಳಿಗೆ ಮಹಿಳೆಯರಿಗೆ ಸಂಬಳ ನೀಡುವಂತೆ ಆದೇಶ ನೀಡಿದ್ದಾರೆ. ಇದು ನಿಮ್ಮ ಫ್ರೀಡಂ ಟಿವಿ ಮಾಡಿದ ವರದಿಗೆ ಸಿಕ್ಕ ಬಿಗ್ ಇಂಪ್ಯಾಕ್ಟ್. ಕಸಬಾಚೋರ ಖಾತೆಗೆ ಸಂಬಳ, ಸಚಿವರೇ ಖುದ್ದು ಸಚಿವರೇ ಆದೇಶ ಹೊರಡಿಸಿದ್ದಾರೆ. ನಾವು ಈ ಹಿಂದೆ ಒಂದು ವರದಿಯನ್ನ ಬಿತ್ತರಿಸಿದ್ವಿ, ಕಸಬಾಚೋರ ಕಣ್ಣೀರ ಕಥೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿ ಬಿತ್ತರಿಸಿದ್ವಿ. ಆ ಸುದ್ದಿಗೆ ಇದೀಗ ಫಲಶ್ರುತಿ ಲಭಿಸಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 185 ಪಂಚಾಯತ್ ಇದೆ, ಬಟ್ ಇನ್ನ 160 ವೆಹಿಕಲ್ ಇದೆ. 26 ವೆಹಿಕಲ್ ಇನ್ನ ಪರ್ಚೇಸ್ ಮಾಡ್ತಾ ಇದೀವಿ, ಅದು ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ. ಸೊ ಈ 160 ವೆಹಿಕಲ್ ಯಾವ ಕಂಡೀಷನ್ ಅಲ್ಲಿದೆ, ಯಾವ ಮಟ್ಟದಲ್ಲಿ ಎಲ್ಲ ನಾನು ಗಮನಿಸಿ ಎಲ್ಲ ರಿವ್ಯೂ ಕಡೆ ಮಾಹಿತಿ ಪಡೆದು ಅವೆಲ್ಲ ಚೆನ್ನಾಗಿ ಸ್ವಚ್ಛ ವಾಹಿನಿ ಚೆನ್ನಾಗಿ ಎಲ್ಲ ಕಸ ವಿಲೇವಾರಿಯಲ್ಲಿ ಭಾಗವಹಿಸ್ಬೇಕು, ಎಲ್ಲ ಸ್ವಚ್ಛ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಅಂತೀವಿ ಎಲ್ಲ ಕರೆಕ್ಟಾಗಿ ಮಾಡ್ಬೇಕಂತ ನಾನು ಎಲ್ಲರಿಗೂ ಇವುಗಳಿಗೆ ನಿರ್ದೇಶನ ಕೊಟ್ಟಿದ್ದೀನಿ. ಏನು ಕೆಲವೊಂದು ಭಾಳ ದಿನ ಯೂಸ್ ಆಗದಿರಿ ಹಾಗೆ ನಿಂತಿದ್ರೆ ಅದು ಸರ್ವಿಸಿಂಗ್ ಕೂಡ ಮಾಡ್ತೀವಿ. ಇನ್ಶೂರೆನ್ಸು, ವೆಹಿಕಲ್ ಇನ್ಶೂರೆನ್ಸು ಮತ್ತು ಫಿಟ್ನೆಸ್ ಟೆಸ್ಟ್ ಕೂಡ ಈಗ ಮಾಡ್ತಾ ಇದ್ದೀವಿ. ಸೊ ಅದನ್ನು ಕೂಡ ಎಲ್ಲ ಇವತ್ತು ಇವುಗಳಿಗೆ ಹೇಳಿ ನಾನು ಮತ್ತೆ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೀನಿ. ಪ್ರತಿ ಗುರುವಾರ ನಾನು ಈ ಸ್ವಚ್ಛ ಭಾರತ್ ಅಭಿಯಾನ ಬಗ್ಗೆ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಅವರು ಕೂಡ ಎಲ್ಲ ಪಂಚಾಯಿತಿ ಅಧ್ಯಕ್ಷರು, ಜಿ ಪಿ ಎಲ್ ಎಫ್ ಅಧ್ಯಕ್ಷರು, ಪಿ ಡಿ ಓ ಎಲ್ಲರಿಗೂ ಒಟ್ಟಿಗೆ ಕೂಡಿಸಿ ಇದ್ರ ಬಗ್ಗೆ ರಿವ್ಯೂ ಮಾಡಿ ಅಂತ ಹೇಳಿದ್ದೀನಿ. ಯಾಕಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವ್ರದ್ದು ಕೂಡ ಇದರಲ್ಲಿ ಪಾತ್ರ ಇಂಪಾರ್ಟೆಂಟ್. ಯಾಕಂದರೆ ಈ ಕಸ ವಿಲೇವಾರಿ ನಡೆಸೋದಕ್ಕೆ ನಾವು ಒಂದು ಬೈಲಾಸ್ ಮಾಡಿದಿರ್ತೀವಿ ಗ್ರಾಮ ಪಂಚಾಯತಿಲಿ. ಆ ಬೈಲಾಸಲ್ಲಿ ಯೂಸರ್ ಫೀಸ್ ಅಂತ ಯೂಸರ್ ಚಾರ್ಜಸ್ ಕಲೆಕ್ಟ್ ಮಾಡ್ತೀವಿ. ಯಾವ ಥರ ಅರ್ಬನ್ ಏರಿಯಾದಲ್ಲಿ ಯೂಸರ್ ಫೀಸ್ ಕಲೆಕ್ಟ್ ಮಾಡ್ತಾರೆ ಕಸ ವಿಲೇವಾರಿ ಸಂಬಂಧಪಟ್ಟ, ಅದಕ್ಕೆ ಇದು ಒಂದು ಸೆಲ್ಫ್ ಸಫಿಷಿಯಂಟ್ ಆಗಬೇಕು ಇದು ಎಲ್ಲ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಅದಕ್ಕೆ ಒಂದು ಮನೆ ಮೇಲೆ 1 ರೂಪಾಯಿ ಪರ್ ಡೇ ಅಂದರೆ 30 ರೂಪಾಯಿ ಪರ್ ಮಂತ್, ಇದೊಂದು ದೊಡ್ಡ ಅಮೌಂಟ್ ಇಲ್ಲ. ಸೊ ಆ ಥರ ಶಾಪ್ಸ್ಗಳಿಗೆ 60 ರೂಪಾಯಿ ಪರ್ ಮಂತ್, ಇನ್ನು ದೊಡ್ಡ ಅಂಗಡಿ ಇದ್ದರೆ ಮ್ಯಾರೇಜ್ ಆಗಿದ್ದರೆ 500 ಪರ್ ಮಂತ್, ಆ ಥರ ಯೂಸರ್ ಫೀಸ್ ಇಂಪ್ರೂವ್ ಮಾಡೋಕ್ಕೆ ಎಲ್ಲ ಬೈಲಾಸ್ ಪಾಸ್ ಮಾಡಿದ್ದಾರೆ. ಬಟ್ ಅದು ಇನ್ನೂ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಕಲೆಕ್ಟ್ ಆಗ್ತಾ ಇಲ್ಲ. ಸೊ ಅದಕ್ಕಾಗೂ ನಾನು ಜನರಿಂದ ಸಹಕಾರ ಕೇಳ್ತೀನಿ, ಎಲ್ಲರ ಯೂಸರ್ ಫೀಸ್ ಕಲೆಕ್ಟ್ ಮಾಡಿದರೆ SHG ಮಹಿಳೆಯರಿಗೆ ಮತ್ತು ಅನುಕೂಲ ಆಗುತ್ತೆ, ಅವ್ರಿಗೆ ಸಂಬಳ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ವೆಹಿಕಲ್ಲು ಅದರದ್ದು ಕೂಡ ನಿರ್ವಹಣೆ ಆಗುತ್ತೆ, ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಸೆಲ್ಫ್ ಸಫಿಷಿಯಂಟ್ ಆಗುತ್ತೆ. ನಮ್ಮದು ಸಿಟಿ ಸುತ್ತಮುತ್ತ ಇರೋ ಗ್ರಾಮ ಪಂಚಾಯತಿಯಲ್ಲಿ ಸ್ವಲ್ಪ ಕಂಡು ಬರ್ತಾ ಇದೆ ಕಂಪ್ಲೇಂಟ್ಗಳು, ಇತ್ತೀಚೆಗೆ ನಾನು ಜಾಯ್ನ್ ಆಗೋದಿಂದ ಕೆಲವೊಂದು ಕಂಪ್ಲೇಂಟ್ ಬಂದಿದೆ. ಸೊ ಅದಕ್ಕಾಗಿ ನಾವು ಅವ್ರು ಮಾಡಿರೋ ಈ ಸುತ್ತಿಗೆ ಕೆಲವರಿಗೆ ಸಸ್ಪೆಂಡು ಆಗಿದ್ದಾರೆ, ಕೆಲವೊಂದು ಪಿ ಡಿ ಓ ಅವರ ಅಮಾನತ್ತಲ್ಲೇ ಇದ್ದಾರೆ. ಈಗ ಅವರಿಗೆ ಮುಂದೆ ಕಂದಾಯ ಆ್ಯಕ್ಟು, ಕಂದಾಯ ಕಾಯ್ದೆಯಲ್ಲಿ ಮತ್ತು ಫಾರೆಸ್ಟ್ ಆ್ಯಕ್ಟಲ್ಲಿ, ಫಾರೆಸ್ಟಲ್ಲಿ ಏನೋ ಖಾತೆ ಕೊಟ್ಟಿದ್ದರೆ ಫಾರೆಸ್ಟ್ ಆ್ಯಕ್ಟಲ್ಲಿ
ಸ್ಟ್ರಿಕ್ಟ್ ಕಾನೂನು ಕ್ರಮ, ಕ್ರಿಮಿನಲ್ ಆಕ್ಷನ್ ಮಾಡೋದಕ್ಕೆ ನಾವು ಈ ಕ್ರಮ ವಹಿಸ್ತಾ ಇದೀವಿ. ಒಟ್ಟಿನಲ್ಲಿ ಇದೀಗ ಮಹಿಳೆಯರು ಖುಷಿ ಖುಷಿಯಾಗಿದ್ದಾರೆ, ಅಲ್ಲದೆ ತಮ್ಮ ಕಷ್ಟವನ್ನ ಅರ್ಥ ಮಾಡಿಕೊಂಡು ಸುದ್ದಿ ಮಾಡುವ ಮೂಲಕ ಕಣ್ಣೀರು ಒರೆಸಿದ ಫ್ರೀಡಂ ಟಿವಿಗೂ ಧನ್ಯವಾದ ತಿಳಿಸಿದ್ದಾರೆ. ನಮ್ಮ ವರದಿಗಾರ ವಿಶ್ವ ಅವರಿಗೂ ಕೂಡ ಮಹಿಳೆಯರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ವಿಶ್ವ ವಡಗಾಂವ್, ಬೀದರ್.